ಶಿರ್ಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅವ್ರಿಗೂ ಕೂಡ ಕಾಂಪಿಟೇಷನ್ ಇದೆಯಾ. ಶಶಿಭೂಷಣ್ ಹೆಗಡೆ ಬರ್ತಾರ, ಶ್ರೀನಿವಾಸ್ ಹೆಬ್ಬಾರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಮತ್ತೊಂದು ಕಡೆ ಭೀಮಣ್ಣ ನಾಯಕ್ ಇದ್ದಾರೆ ಕಾಂಗ್ರೆಸ್ ಇಂದ, ಇನ್ನು ಟಿಕೆಟ್ ಸಿಕ್ಕಿಲ್ಲ ಬಿಜೆಪಿಲಿ ಅಂದ್ರೆ ಶಶಿಭೂಷಣ್ ಹೆಗಡೆ ಏನಾದ್ರು, ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವ್ರ ಮೊಮ್ಮಗ ಅವರೇನಾದ್ರು ಜೆ ಡಿ ಎಸ್ಗೆ ಹೋಗ್ಬಿಡ್ತಾರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಏನಿದೆ ಶಿರ್ಸಿ ಟ್ರೆಂಡ್? ಟಿಕೆಟ್ ಬದಲಾವಣೆ ಬಗ್ಗೆ ಇದೆಯಲ್ಲ, ಬದಲಾಗಬಹುದು ಇಲ್ಲಿ. ಯಾಕಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಿನಿಸ್ಟರ್ ಆಗಿದ್ರು, ಈಗ ಸ್ಪೀಕರ್ ಕೂಡ ಹೌದು. ಇನ್ನೇನು ಬಹಳ ದೊಡ್ಡ ಆಸೆ ಏನಿಲ್ಲ, ಸಿ ಎಂ ಗಾದಿಗೇನು ಅವ್ರು ಆಸೆ ಪಡ್ತಾ ಇಲ್ಲ. ಟಿಕೆಟ್ ಗುಜರಾತ್ ಮಾದರಿ ಬದಲಾವಣೆ ಇವಲ್ಲ, ಆ ಚೇಂಜಸ್ ಆಗ್ಬೋದು. ಅದು ಶಶಿಭೂಷಣ್ ಹೆಗಡೆಗೆ ಆಗ್ಬೋದು, ಅಥವಾ ವಿಸ್ತಾರ ಟಿವಿ ಪಾರ್ಟ್ನರ್ ಶ್ರೀನಿವಾಸ್ ಹೆಬ್ಬಾರ್ ಹೊಸದಾಗಿ ಚಾನಲ್ ಬಂತು ಅದರ ಪಾರ್ಟ್ನರ್, ಅವ್ರಿಗೂ ಕೂಡ ಆಗ್ಬೋದು ಚರ್ಚೆ ಇದೆ. ಓಕೆ, ಚರ್ಚೆ ಇದೆ, ಏನು ಮಾಡ್ತಾರೆ ನೋಡಬೇಕು. ಬಟ್ ಟಿಕೆಟ್ ಚೇಂಜಸ್ ಆಗ್ಬೋದು. ಆ್ಯಂಡ್ ಕಾಂಗ್ರೆಸ್ಸಿಂದ ಭೀಮಣ್ಣ ನಾಯಕ್ ಆ್ಯಂಡ್ ಜೆ ಡಿ ಎಸ್ ಶಶಿಭೂಷಣ್ ಹೆಗಡೆ ಇಲ್ಲ, ಇಲ್ಲೋ ಅಲ್ಲಿಗೆ ನಡೀತಾ ಇದೆ, ನೋಡ್ಬೇಕು ಆ ಚೇಂಜಸ್ ಏನಾಗುತ್ತೆ ಅಂತ. ಬಟ್ ಇಲ್ಲೇನು ಅಂತಂದ್ರೆ ಪ್ರತ್ಯೇಕ ಚರ್ಚೆ ವಿಚಾರ ಅದೇನಿದೆ ಸ್ವಲ್ಪ ನೆಗೆಟಿವ್ ಅಂದ್ರೆ, ಅದಷ್ಟೇ ಅಲ್ಲ, ಅವ್ರಿಗೂ ವಯಸ್ಸಾಯಿತು ಸಾಕು ಅನ್ನೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಇದೆ. ನೋಡ್ಬೇಕು, ಅವ್ರೇನು ಒದ್ದಾಡಲ್ಲ, ಬಂಡಾಯ ಹೇಳಲ್ಲ. ಹೌದು, ನಾನು ಇನ್ನೂ ಮಿನಿಸ್ಟರ್ ಆಗ್ಬೇಕು, ಕೋಟಿಗಟ್ಟಲೆ ಆಸ್ತಿ ಮಾಡ್ಬೇಕು ಅನ್ನೋದೇನು ಕಾಗೇರಿ ಅವ್ರಿಗಿಲ್ಲ. ನಿಜ, ಇವತ್ತು ಒಪ್ಪಿ ಪಕ್ಷ ಹೇಳಿದ್ರೆ ಒಪ್ಪಿ ಬಿಟ್ಕೊಟ್ಟು ಹೋಗುವಂತ ಮನಸ್ಥಿತಿಯಲ್ಲಿ ಕಾಗೇರಿ ಅವರು ಇದ್ದಾರೆ. ಬಟ್ ಈ ಕ್ಷೇತ್ರ ಬಿಜೆಪಿ ಫೇವರ್ ಆಗಿದೆ, ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಲ್ಲೂ ಕೂಡ ಶೀರ್ಷ ಕ್ಷೇತ್ರ ಬಿಜೆಪಿಯಲ್ಲಿ ಮುನ್ನಡೆ ಬಿಜೆಪಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.